ವಾರ್ತೆಗಳ ಪ್ರಾಯೋಜಕರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ರಾಮಕೃಷ್ಣ ರಾಮು ಜೆಡಿಎಸ್ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ Exchange Festival for Mixer Grinder and Gas Stoves 15th February 31st March 2022 In the bheti needi Prestige Exclusive JP Menswear Melgade Harihara Road Biswar Pet Raichur Exchange mattu loan mera kelave dinagalu matra Bajaj Company adhikruta maratagararu aarambika kodige prati booking nondige khachita bahumana Visit beside Ganj Kalyan Mantap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್ ಅದು ಎಸಿಕೆ ಕನ್ವೆನ್ಷನ್ ಹಾಲ್ ಶೇಖರ್ ನಗರ್ ಐಬಿ ರೋಡ್ ರಾಯಚೂರು ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ ನಿಯರ್ ಕೆಎಸ್ಸಿಎ ಕ್ರಿಕೆಟ್ ಗ್ರೌಂಡ್ ಮಂತ್ರಾಲಯಂ ರೋಡ್ ರಾಯಚೂರು ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು ಚಾಲುಕ್ಯ ಸಮ್ಮರ್ ಕ್ಲಾಸಸ್ ಸಮ್ಮರ್ ಕೋಚಿಂಗ್ ಫಾರ್ ಫಿಫ್ತ್ ಟು ಎಸ್ಎಸ್ಎಲ್ಸಿ ಸ್ಟೂಡೆಂಟ್ ಸೂಪರ್ ಮಾರ್ಕೆಟ್ ಸರ್ಕಲ್ ಡಾಕ್ಟರ್ಸ್ ಲೈನ್ ರಾಯಚೂರು ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ Only place for branded kids wear in city. GP Kids Wear near Uma Hotel, Station Road, Raichur. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗ ತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022 ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರು ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ ಶ್ರೀ ರಾಘವೇಂದ್ರ ಘೀ ಶ್ರೀ ರಾಘವೇಂದ್ರ ಮುನೀರ್ ಹೋಟೆಲ್ M555 ಚಿಕನ್ ಹರೀಸ್ ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ ಮುನೀರ್ ಹೋಟೆಲ್ ಸಾತ್ ಕಚೇರಿ ರೋಡ್ ರಾಯಚೂರ್ ಶೋಭಾ ಕಾಂಚಿ ಸ್ಯಾರೀಸ್ ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್ ಸಂತೋಷಿ ರಾಯಚೂರ್ ಹಾಸ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು SR ಗಾರ್ಮೆಂಟ್ಸ್ ಇಲ್ಲಿ ಭೇಟಿ ನೀಡಿ SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರ್ ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಭಗವಾನ್ ಮಹಾವೀರ ಜಯಂತಿ ಅದ್ಧೂರಿಯಾಗಿ ಜರುಗಿದ ಭಾವಚಿತ್ರದ ಮೆರವಣಿಗೆ ಭಗವಾನ್ ಮಹಾವೀರ ಸಂದೇಶಗಳು ಜೀವನಕ್ಕೆ ಮಾರ್ಗದರ್ಶನ ಶಾಸಕ ಡಾ ಶಿವರಾಜ್ ಪಾಟೀಲ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ ಅದ್ಧೂರಿ ಭಾವಚಿತ್ರದ ಮೆರವಣಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಭವಿಸಿದ ಕಹಿಯನ್ನು ನಿವಾರಿಸಲು ಸಂವಿಧಾನ ಆಶಯಗಳು ಜಾರಿಗೊಳ್ಳಬೇಕು ವಿಶ್ವನಾಥ್ ಕೆಜಿಎಫ್ 2 ಚಿತ್ರ ಬಿಡುಗಡೆ ವೀಕ್ಷಣೆಗೆ ಅಭಿಮಾನಿಗಳಿಂದ ನೂಕುನುಗ್ಗಲು ವಾರ್ಡ್ ನಂಬರ್ 26ರಲ್ಲಿ ಉದ್ಯಾನವನ ಚರಂಡಿ ಕಾಮಗಾರಿಗೆ ಶಾಸಕ ಡಾ ಶಿವರಾಜ್ ಪಾಟೀಲ್ ಚಾಲನೆ ಎಲ್ಲ ವಾರ್ಡುಗಳ ಅಭಿವೃದ್ಧಿಗೆ ಒತ್ತು ನೀಡುವ ಭರವಸೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಂಬೇಡ್ಕರ್ ಜಯಂತಿ ಆಚರಣೆ ಮತ್ತು ಮರಳು ಟಿಪ್ಪರ್ ಡಿಕ್ಕಿ ಲಿಂಗದಹಳ್ಳಿಯಲ್ಲಿ ಯುವಕರ ಸಾವು ವಾರ್ತೆಗಳ ವಿವರ
ಭಗವಾನ್ ಶ್ರೀ ಮಹಾವೀರ ಜಯಂತಿ ಅಂಗವಾಗಿ ಆಯೋಜಿಸಿದ್ದ ಭಾವಚಿತ್ರದ ಮೆರವಣಿಗೆಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ದದ್ದಲ್ ಬಸನಗೌಡ ಚಾಲನೆ ನೀಡಿದರು. ನಗರದ ಜೈನ್ ಮಂದಿರ ಹತ್ತಿರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಭಗವಾನ್ ಮಹಾವೀರ ಜಯಂತಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯೇ ನಗರದ ಜೈನ್ ಮಂದಿರದಿಂದ ಮಹಾವೀರ ವೃತ್ತ, ತೀನ್ ಕಂದಿಲ್, ಬಟ್ಟೆ ಬಜಾರ್, ನೇತಾಜಿ ರಸ್ತೆ, ಪಟೇಲ್ ರಸ್ತೆ, ಸಿಟಿ ಟಾಕೀಸ್, ಹರಿಹರ ರಸ್ತೆ ಮೂಲಕ ಜೈನ್ ಭವನಕ್ಕೆ ತಲುಪಿತು. Thank you.
लगे हम सेवा व्रत अपनाए हम नींद हमारी आगे हम सेवा व्रत अपनाए पर हिल मिल जाए विश्व शांति का जैन भवन के तलपितो मेरवण जिलाधिकारी डॉक्टर अविनाश मेनन जिला पंचायत सीईओ नूर जहानम जिला पोलिस वरिष्ठाधिकारी निखिल बी नगरसभा अध्यक्ष ललिता कड़गोल आंजनेय आरडी अध्यक्ष तिम्मप्प नाडगौड़ जैन समुदाय मुखंडरु पारस्मल सुखानी गौतम गिनिया सेरिदंते नूरारु जनरु भागवहिसिदरु ನಿಮ್ಮ ಬಳಿ ಎರಡು ರೂಪಾಯಿಗಳಿದ್ದರೆ ಒಂದು ರೂಪಾಯಿಯನ್ನು ಆಹಾರಕ್ಕಾಗಿ ಬಳಸಿ ಇನ್ನೊಂದು ರೂಪಾಯಿಯನ್ನು ಪುಸ್ತಕಕ್ಕಾಗಿ ಬಳಸಿ ಆಹಾರವು ನಿಮ್ಮನ್ನು ಜೀವಂತವಾಗಿರುವಂತೆ ಮಾಡುತ್ತದೆ ಪುಸ್ತಕವು ಹೇಗೆ ಬದುಕಬಹುದೆಂದು ಕಲಿಸುತ್ತದೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುತ್ತಿರುವವರು ರಾಮಕೃಷ್ಣ ರಾಮು ಜೆಡಿಎಸ್ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು ರವಿಚಂದ್ರ ಅಧ್ಯಕ್ಷರು ಅಂಬೇಡ್ಕರ್ ಯುವ ಸಂಘ ಸಿದ್ಧಾರ್ಥ ಕಾಲೋನಿ ರಾಯಚೂರು
ಅಮಿತ್ ಸುಂಕಾರಿ, ರಾಜ್ಯ ಯುವ ಅಧ್ಯಕ್ಷರು ಜೆಪಿಎಸ್ ರಾಯಚೂರು, ವಿಶ್ವಜ್ಞಾನಿ ಭಾರತ ರತ್ನ ಪ್ರಜಾಪ್ರಭುತ್ವದ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನೋತ್ಸವದ ಅಂಗವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜನರ ಆರೋಗ್ಯಕ್ಕಾಗಿ ನಿರಂತರ ಹಗಲಿರುಳು ಎನ್ನದೇ ದುಡಿದ ಛಲವಾದಿ ಮಹಾಸಭಾದ ವೈದ್ಯರುಗಳಿಗೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಸ್ಥಳ ಲುಂಬಿನಿ ಗಾರ್ಡನ್, ಸಿದ್ಧಾರ್ಥ್ ಕಾಲೋನಿ, ಬುದ್ಧ ವಿಹಾರ, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟೌವ್ಸ್ 15 February 31st March 2022. ರಾಯಲ್ ಪ್ಲಸ್ ಸ್ಕಾಟ್ ಗ್ಲಾಸ್ ಟಾಪ್, ಪ್ರೆಸ್ಟೀಜ್ ಎಡ್ಜ್ ಗ್ಯಾಸ್ ಟೇಬಲ್ ವಿತ್ ಸ್ಕಾಟ್ ಗ್ಲಾಸ್, ಪ್ರೀಮಿಯರ್ ಸ್ಕಾಟ್ ಗ್ಲಾಸ್ ಟಾಪ್ ಗ್ಯಾಸ್ ಟೇಬಲ್, ಡಿಲೈಟ್ ಪ್ರೋ 750 weight 5 jars, ಡಿಲೈಟ್ ಪ್ಲಸ್ ಮಿಕ್ಸರ್ ಗ್ರೈಂಡರ್ 750 weight 4 jars, ಪ್ರೆಸ್ಟೀಜ್ ಎರ್ಜೆಂಟ್ V2 750 weight 4 jars, ನಕ್ಷತ್ರ ಸೂಪರ್ 750 weight 4 jars, ನಕ್ಷತ್ರ ಪ್ಲಸ್ 750 weight 3 jars, ಅಂಡ್ ಸ್ಟೈಲೋ 550 V2 550 weight 3 jars ಅವೈಲೇಬಲ್. ಹಿಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬಿಸ್ವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi, ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8884-60181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi Bangarada Abhanagrada Namali. Fancy earrings, fancy necklace, Mangalya. ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. ಹ
ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್ ಮೊಬೈಲ್ ನಂಬರ್ 9880240095 9880240956 8892589596 ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೊರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ. ಪ್ರಶಾಂತವಾದ ವಾತಾವರಣ ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿಕಾರ್ನ್ ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯ ರೋಡ್, ರಾಯಚೂರ್. ಮೊಬೈಲ್ 9792985847 9740143153. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು, ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್, ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರಕ್ಕೆ ಜೈನ್ ಸಮುದಾಯದ ಕೊಡುಗೆ ಹೆಚ್ಚಿದೆ. ಸರ್ಕಾರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗೆ ಒತ್ತು ಕೊಟ್ಟು ಸಹಾಯ ಮಾಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರಕ್ಕೆ ಜೈನ್ ಸಮುದಾಯದ ಕೊಡುಗೆ ಹೆಚ್ಚಿದೆ. ಸರ್ಕಾರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗೆ ಒತ್ತು ಕೊಟ್ಟು ಸಹಾಯ ಮಾಡಿದ್ದಾರೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ನಗರದ ಜೈನ್ ಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾವೀರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಗರದಲ್ಲಿ ಅತಿ ಹೆಚ್ಚು 100ಕ್ಕೆ 100ರಷ್ಟು ಟ್ಯಾಕ್ಸ್ ಕಟ್ಟುವ ಮೂಲಕ ನಗರಸಭೆಗೆ ಹೆಚ್ಚು ಆದಾಯ ಬರುವುದು ಜೈನ್ ಸಮಾಜದಿಂದ ಎಂದರು. ಕೊರೋನಾ ಸಂಕಷ್ಟದಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡಿದೆ ಎಂದರು. ಜೈನ್ ಸಮುದಾಯವು ಸರ್ಕಾರದೊಂದಿಗೆ ಕೈಜೋಡಿಸಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಸಹಾಯ ಬೇಕಾದರೆ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಎಂದು ಶಾಸಕರು ಹೇಳಿದರು. ಈ ಸಮುದಾಯದ ಜನರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದಾಗಿ ಹೇಳಿದರು. ಪ್ರಿಯರು ಮತ್ತು ಮಾವೀರ್ ಭಗವಾನ್ ಮಾವೀರ
ಜಯಂತಿಯ ಶುಭಾಶಯ ಕೇಳಿ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ. ಆದರೂ ನಾವು ಹೋಶೇರಿ ರಾಯಚೂರಿನ ಏಳಿಗೆಗೆ ಈ ಸಮಾಜದವರ ಕೊಡುಗೆ ಬಹಳಷ್ಟು ಇದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಪ್ರತಿಯೊಂದು ವಿಷಯದಲ್ಲಿ ಅಂದ್ರೆ ಯಾವುದೇ ಸಂಕಷ್ಟ ಇರುವಂತಹ ಸಮಯದಲ್ಲಿನೂ ಈ ಸಮಾಜ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಮಾಜ ಸರ್ಕಾರ ಏನು ಕೆಲಸ ಮಾಡಬೇಕು, ಸರ್ಕಾರಕ್ಕಿಂತ ಹೆಚ್ಚು ಜವಾಬ್ದಾರಿ ವಹಿಸಿ ಈ ಸಮಾಜದವರು ರಾಯಚೂರಿನ ಅಡಚಣೆಗೆ ಯಾವತ್ತೂ ಕೈ ಬಿಡಿಸಿ ಬಹಳ ದೊಡ್ಡ ಆಗ್ತದೆ. ಬಹುಶಃ ಈ ಸಮಾಜದ ಪ್ರತಿಯೊಬ್ಬ ವರ್ತಕರು ನೂರಕ್ಕೆ ನೂರರಷ್ಟು ಟ್ಯಾಕ್ಸ್ ಕಟ್ಟುವಂತಹ ಸಮಾಜದ ಯಾರಾದ್ರೆ ಅದು ಮಾವೇರಿ ಸಮಾಜದವರು. ರಾಯಚೂರಿನ ವರ್ತಕರಲ್ಲಿ ಬಹುಶಃ 50% ಮೊದಲು 70-80% ಇದ್ರು, ಇವತ್ತು 50% ಈ ಸಮಾಜದಲ್ಲಿ ತಪ್ಪಾಗಿಲ್ಲ. ಇವತ್ತು ರಾಯಚೂರಿನ ಎಲ್ಲ ಮೂಲಭೂತ ಸೌಕರ್ಯ ಕೊಡಲಿಕ್ಕೆ ಈ ಸಮಾಜದಲ್ಲಿ ಕಟ್ಟಿದಂತ ಟ್ಯಾಕ್ಸ್ ನಮ್ಮ ನಗರಸಭೆಗೆ ಬಹಳ ಮುಖ್ಯ ಮತ್ತು ಆದಾಯ ತರುವಂತ. ಇವತ್ತು ಸಮಾಜದವರು ಮನೆಗಳಲ್ಲಿ ಮೊನ್ನೆ ನಮಗೆ ಬಹಳ ಆಘಾತ, ಬಹುಶಃ ದೇಶಕ್ಕೆ ಕಂಡರಿಯದಂತ ಆಘಾತ ಅಂದ್ರೆ ಕೋವಿಡ್ ಆಘಾತ. ಈ ಕೋವಿಡ್ ಅಲ್ಲಿ ಅತ್ಯಂತ ಹೆಚ್ಚು ಸಂಕಷ್ಟಕ್ಕೊಳಗಾದಂತ ಸಮಾಜ ಮತ್ತು ಉದ್ಯೋಗಗಳು ಯಾವಾಗಂದ್ರೆ ಈ ಸಮಾಜದಿಂದ ನಡೆಸಿದಂತ ಉದ್ಯೋಗಗಳು. ಆದರೂ ಅಷ್ಟೊಂದು ಸಂಕಷ್ಟದ ಸಮಯದಲ್ಲಿ ತಮ್ಮ ಬಿಸ್ನೆಸ್ ಗೆ ಅಷ್ಟು ಸಂಕಷ್ಟ ಇದ್ರೂ ಇವತ್ತು ಪ್ರತಿಯೊಂದು ಬಡ ಜನರ ಸಂಕಷ್ಟದಲ್ಲಿ ಈ ಸಮಾಜವನ್ನು ಕೈ ಜೋಡಿಸಿ ಇವತ್ತು ಆಕ್ಸಿಜನ್ ಆಗಿರ್ಬೋದು, ಹೆಲ್ತ್ ಕ್ಯಾಪ್ ಆಗಿರ್ಬೋದು, ಐ ಕ್ಯಾಪ್ ಆಗಿರ್ಬೋದು ಮತ್ತು ಫುಡ್ ಕಿಟ್ ಗಳನ್ನು ಹಂಚುವ ಮೂಲಕ ಈ ಸಮಾಜ ನಮ್ಮ ಸರ್ಕಾರ ಮಾಡುವಂತ ಕೆಲಸದಲ್ಲಿ ಕೈ ಜೋಡಿಸಿ ಬಡ ಜನರ ಪರವಾಗಿ ಅವರ ಬೆನ್ನಲ್ಲಿ ನಾವಿದೆ ತೋರಿಸಿಕೊಟ್ಟಿದ್ದರೆ ನಾನು ಸಮಸ್ತ ರಾಯಚೂರು ನಾಗರಿಕರ ಪರವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಈ ಸಮಾಜದ ಅಭಿಮಾನಿಯಾಗಿ ನಾನು ಯಾವತ್ತು ಈ ಸಮಾಜಕ್ಕೆ ಚಿರಋಣಿಯಾಗಿರ್ತೇನೆ. ಸಮಾಜದ ಬೆನ್ನಲ್ಲಿಗೆ ಯಾವತ್ತು ಕಷ್ಟ ಸುಖಗಳಲ್ಲಿ ನಾನು ಬೆನ್ನಲ್ಲಿಗೆ ನಿಂತೇನೆ ಸೇರಿ ನಾನು ವೇದಿಕೆ ಮೂಲಕ ಆಶ್ವಾಸನೆ ಕೊಡಲಿಕ್ಕೆ ಬಯಸುತ್ತೇನೆ. ನಿಮ್ಮ ಸಮಾಜದವರು ಎಲ್ಲೆಲ್ಲಿದ್ದಾರೆ, ಇವತ್ತು ಕಳೆದ 7 ವರ್ಷ ಬಹಳ ಸಂಕಷ್ಟ ಇತ್ತು, ಆದರೆ ಸಂಕಷ್ಟದ ಸಮಯ ಹೋದಾಗ ವ್ಯಕ್ತಿಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಅಂತೇಳಿ ಈಗಾಗಲೇ ಜೈನ್ ಕಾಲೋನಿಯ ಕೆಲಸ ಮತ್ತು ಪಾರಸ್ ಗಾರ್ಡನ್ ಕೆಲಸ ಶುರು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಬಂಗಿಗುಂಟ ರಸ್ತೆ ಆಗಿರ್ಬೋದು, ಬಂಗಿಗುಂಟ ಆಗಿರ್ಬೋದು, ಈ ನಮ್ಮ ಬೂಮ್ ಸೆಟ್ ಮನೆಯಿಂದ ಮುಂದಕ್ಕೆ ಹೋಗುವಂತ ರಸ್ತೆ ಆಗಿರ್ಬೋದು, ಜೈನ್ ಮಂದಿರದಿಂದ ಸೂಪರ್ ಮಾರ್ಕೆಟ್ ರಸ್ತೆ, ಮಾವೀರ ಸರ್ಕಲ್ನಿಂದ ಸೂಪರ್ ನಮ್ಮ ಜೈನ್ ಮಂದಿರ ಹೋಗುವ ರಸ್ತೆ ಮತ್ತು ಜೈನ್ ಮಂದಿರದಿಂದ ಅಂದರ್ ಸ್ಕೂಲ್ಗೆ ಹೋಗುವ ರಸ್ತೆ ಇವೆಲ್ಲವನ್ನು ಮಾಡಿ ಈಗಾಗಲೇ ಶಾಂತಿ ಕಾಲನಿ ರಸ್ತೆ ಬಹುಶಃ ಇನ್ನೊಂದು ವಾರದಲ್ಲಿ ಪೂಜೆ ಕಾರ್ಯ ಮಾಡ್ತೀವಿ. ಶಾಂತಿ ಕಾಲನಿ ರಸ್ತೆಗಳು ಮತ್ತು ಮೋದಿ ಮಂದಿರ ರಸ್ತೆ ಅವುಗಳನ್ನು ಮಾಡ್ತೇವೆ ಮತ್ತು ಕಲ್ಲೂರು ಕಾಲನಿ ರಸ್ತೆಗಳು ಇನ್ನೊಂದು 15 ದಿನದಲ್ಲಿ ಆ ಕೆಲಸವನ್ನು ಮಾಡ್ತೇವೆ. ಒಟ್ಟಾರೆಯಾಗಿ ಸಮಾಜದಲ್ಲಿರುವ ಈಗ ಯಾರ್ಯಾರು ಯಾವ ಯಾವ ಏರಿಯಾದಲ್ಲಿ ಅವೆಲ್ಲ ಏರಿಯಾಗಳನ್ನು ಡೆವಲಪ್ ಮಾಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಹೇಳಿಕೆ ಮೂಲಕ ಮಾಡಿಕೊಡ್ತೇನೆ. ಪ್ರಾಮಾಣಿಕ ಮಾಡೇ ಮಾಡ್ತೇನೆ ಅಂತ ಹೇಳುವ ಮೂಲಕ ನೀವು ಸಮಾಜದವರು ಎರಡೇ ಸರಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನ ಇಟ್ಟಿದ್ರೆ ಮುಂದಿನ ಸರಿ ಇದೇ ರೀತಿ ಪ್ರೀತಿ ವಿಶ್ವಾಸ ಅಭಿಮಾನ ನನ್ನ ಮೇಲೆ ಇರ್ತದೆ ಭಾವಿಸಿ ನನಗೆ ಈಗಾಗಲೇ 6 ಕಾರ್ಯಕ್ರಮಗಳನ್ನು ಮುಗಿಸಿದ್ದೇನೆ. ಅಶೋಕ್ ಮುಗಿದರೆ ನಾನು ಇದನ್ನ ಸರ್ಕಾರಕ್ಕೆ ಕಳಿಸಿಕೊಟ್ಟು ಅತ್ಯಂತ ಮುತುವರ್ತಿ ಮತ್ತು ಕಾಳಜಿ ವಹಿಸಿ ಅದನ್ನು ಮಾವೀರ ಜನ್ಮ ಕಲ್ಯಾಣೋತ್ಸವ ಕಾರ್ಯಕ್ರಮ ಅಲ್ಲಿ ಅರ್ಜಿ ಹಾಕಿದರು ಅವ್ರಿಗೆಲ್ಲರಿಗೂ ಸರ್ಕಾರದ ವತಿಯಿಂದ 20 ಲಕ್ಷ ರೂಪಾಯಿ ಬರ್ತದೆ. ಬಯಲೇ ಸಾಕು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಮಹಾವೀರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮತ್ತು ಸಮಾಜದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಉಪನ್ಯಾಸಕಿ ಅರುಣಾ ಹಿರೇಮಠ್ ಉಪನ್ಯಾಸ ನೀಡಿದರು. Thank you.
ಕಾರ್ಯಕ್ರಮದಲ್ಲಿ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್, ಜೈನ್ ಸಮುದಾಯದ ಮುಖಂಡರಾದ ಪಾರಸ್ಮಲ್ ಸುಕಾಣಿ, ದಿಗಂಬರ್ ಜೈನ್ ಸಮಾಜದ ಅಧ್ಯಕ್ಷ ಮಹಾವೀರ್ ಹರ್ದಾರ್, ತೇರಾಪಂ ಜೈನ್ ಸಮಾಜದ ಅಧ್ಯಕ್ಷ ಮಾಣಿಕ್ ಚಂದ್ ಮರೋಠಿ, ಸಮತಿನಾಥ್ ಶ್ವೇತಾಂಬರ ಮೂರ್ತಿ ಪೂಜಕ, ಜೈನ್ ಸಂಘದ ಅಧ್ಯಕ್ಷ ಪ್ರಕಾಶ್ ಚಂದ್ ಚೊರಾಡಿಯಾ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ಬೆಳಗ್ಗೆ ನಗರದಲ್ಲಿ ಶ್ರೀ ಮಹಾವೀರ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಭಾರತರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನಾಚರಣೆಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದಲ್ಲಿ ನಗರದಲ್ಲಿ ಇಂದು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನಾಚರಣೆಯನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಇವುಗಳ ಸಹಯೋಗದಲ್ಲಿ ನಗರದಲ್ಲಿ ಇಂದು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಬೆಳಗ್ಗೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪುತ್ತಳಿಗೆ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಕಬ್ಬು ಅಭಿವೃದ್ಧಿ, ಸಕ್ಕರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಂಕರ್ ಪಾಟೀಲ್, ಮುನೇನಕೊಪ್ಪ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಬಸನಗೌಡ ದದ್ದಲ್ ಅವರು ಮಾಲಾರ್ಪಣೆ ಮಾಡಿದರು. ಬೀದರ್ ಜಿಲ್ಲೆಯ ಯಾಕತ್ಪುರ್ ಬುದ್ಧ ವಿಹಾರದ ಬೋಧಿಸತ್ವ ಧಮ್ಮದೀಪ ಅವರು ಅಂಬೇಡ್ಕರ್ ಪುತ್ತಳಿಗೆ ವಿಶೇಷ ಪೂಜೆ ನೆರವೇರಿಸಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ರಾಜೇಂದ್ರ ಮೆನನ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನೂರ್ಜಾ ಖಾನಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ನಗರಸಭೆ ಅಧ್ಯಕ್ಷ ಲಲಿತಾ ಕಡಗೋಳು ಆಂಜನೇಯ, ಆರ್ಡಿಎ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಶಿಕಾಂತ್ ಶಿಪುರೆ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸತೀಶ್ ಕೆಎಚ್ ಸೇರಿದಂತೆ ಅನೇಕರು ಮಾಲಾರ್ಪಣೆ ಮಾಡಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಬೋಸರಾಜು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತ್ ಕುಮಾರ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ, ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ರವೀಂದ್ರನಾಥ್ ಪಾಟೀಲ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ನೂರು, ನ್ಯೂ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ಮುಜಿಬುದ್ದೀನ್, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಾನಂದ್ ಯಾದವ್, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ನಗರಸಭೆ ಸದಸ್ಯರಾದ ಜಯಣ್ಣ, ಜಿಂದಪ್ಪ, ಬಿ ರಮೇಶ್, ಜೆಡಿಎಸ್ ಮುಖಂಡ ರವಿ ಪಾಟೀಲ್, ದಲಿತ ಸಂಘಟನೆಗಳ ಮುಖಂಡರಾದ ಆದ್ಯಪ್ಪ ಕಾಡ್ಲೂರು, ಎಂಆರ್ ಬೇರಿ, ವಿಶ್ವನಾಥ್ ಪಟ್ಟಿ, ಕೆಇ ಕುಮಾರ್, ಹನುಮಂತಪ್ಪ ಅತ್ನೂರು, ಶ್ರೀನಿವಾಸ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಅಂಬೇಡ್ಕರ್ ಪುತ್ತಳಿಗೆ ಮಾಲಾರ್ಪಣೆ ಮಾಡಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್, ಮುನೇನಕೊಪ್ಪ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ವೇದಿಕೆ ಕಾರ್ಯಕ್ರಮ ನಡೆಯುವ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡಗಳು ಜನಮನ ಸೆಳೆದವು. ಶಾಸಕರು, ಮಾಜಿ ಶಾಸಕರು, ನಗರಸಭೆ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಅಧಿಕಾರಿಗಳು ಸೇರಿದಂತೆ ನೂರಾರು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಜೆಡಿಎಸ್ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ನೇತೃತ್ವದಲ್ಲಿ ಅಂಬೇಡ್ಕರ್ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೀದರ್ ಜಿಲ್ಲೆ ಯಾಕತ್ಪುರ್ ಬುದ್ಧ ವಿಹಾರ ಬೋಧಿಸತ್ವ ಧಮ್ಮದೀಪ ಅವರ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ವೈದ್ಯ ಡಾಕ್ಟರ್ ಮಹಾಲಿಂಗಪ್ಪ, ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ನೂರು, ಜೆಡಿಎಸ್ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಹನುಮಂತಪ್ಪ ಅತ್ನೂರು ಸೇರಿದಂತೆ ಅನೇಕರಿದ್ದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದಿಂದ ಪುತ್ತಳಿಗೆ ಮಾಲಾರ್ಪಣೆ ಮಾಡಲಾಯಿತು. ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್, ಉಪಾಧ್ಯಕ್ಷ ಶಿವಪ್ಪ ಮಡಿವಾಳನ್, ಪ್ರಧಾನ ಕಾರ್ಯದರ್ಶಿ ಎಂ ಪಾಷ ಹಟ್ಟಿ, ರಾಜ್ಯ ಸಮಿತಿ ಸದಸ್ಯರಾದ ಶಿವಮೂರ್ತಿ ಹಿರೇಮಠ್, ಹಿರಿಯ ಪತ್ರಕರ್ತರಾದ ಅರವಿಂದ್ ಕುಲಕರ್ಣಿ, ಬಿ ವೆಂಕಟ್ ಸಿಂಗ್, ಕೆ ಸತ್ಯನಾರಾಯಣ, ಜಿ ವೀರಾರೆಡ್ಡಿ, ಬಸವರಾಜ್ ನಾಗಡದಿನಿ, ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು. ಮುಕ್ತಿ ಪಥ ಪೂರ್ಣತ ಜೀವನ ಸ್ಮೃತಿ ದಾಳಿತ ಸುಗಾಯನ ಹತ್ತಿಕ ಮಾರ್ಗ ಸಾಧು ಸಾಧು. ಯುದ್ಧ ವಂದನೆ ಧಮ್ಮವನ್ನೇ ನಡೆಸಿಕೊಟ್ಟಿರುವ ಪೂಜ್ಯ ಪಂಚ ಧಮ್ಮದೀಪ ಅವರಿಗೆ ಸ್ವಲ್ಪ
ಜಿಲ್ಲಾ ಉಸ್ತುವಾರಿ ಸಚಿವರು, ಸೇನಾದ ಮುಖ್ಯವರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಸಚಿವರು, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಹಾಗೆ ನಿರ್ಮಿಸಿಕೊಂಡಿರ್ತಕ್ಕಂಥ ಮಾನ್ಯ ಜನಪ್ರಿಯ ಶಾಸಕರು ಡಾಕ್ಟರ್ ಸುರೇಶ್ ಪಾಟೀಲ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಎಲ್ಲರೂ ಮಹಾತ್ಮ ಕಾರ್ಯಕ್ರಮವನ್ನು ಶಾಂತಿಯುತವಾಗಿ ರಚಿಸುವಂತೆ ತಿಳಿಸುತ್ತಿದ್ದೇನೆ. ಶಾಂತಿಯಿಂದಾಗಿ ನಿಧಾನ ಆಗಿ ಮಾರಾಟ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರಿಗೆ ಹೇಳಿಕೊಡಕ್ಕೆ
ಸ್ಥಾನ ಪಡೆದುಕೊಳ್ಳುತ್ತೆ. ಖಂಡಿತವಾಗಿ ನಿಮ್ಮ ಮನೆಯನ್ನ ಸರ್ಕಾರದ ಗಮನಕ್ಕೆ ಬಹುಬೇಗನೆ ಇದಕ್ಕೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮನೆಯಾಗಿರ್ತಕ್ಕಂಥ ಒಂದು ಈಗ ಜಾಹೀರಾತು. ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾತಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು ಟೀನೇಜ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಲೇಡೀಸ್ ಕ್ಯಾಶುವಲ್ ವೇರ್, ನೈಟ್ ವೇರ್, ಹೈ ಕ್ವಾಲಿಟಿ ಪ್ರೀಮಿಯಂ ಕಾಟನ್ ಕ್ವಾಲಿಟಿ ಅವೈಲೇಬಲ್. ನಿಯರ್ ಉಮಾ ಹೋಟೆಲ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8197078520. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗ ತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಇಲ್ಲಿ ಹಾಡುಗಾರಿಕೆ, ನೃತ್ಯ, ನಾಟಕ, ಚಿತ್ರಕಲೆ, ಕಂಜರ ಕಲಿಕೆ, ಮುಖವಾಡ ತಯಾರಿಕೆ, ಸ್ವಿಮ್ಮಿಂಗ್ ಕಲಿಕೆ, ಕೋಲಾಟ, ಓರಿಗಾಮಿ, ಕಥಾ ವಾಚನ, ಸಿನಿಮಾ ಪ್ರದರ್ಶನ, ಸ್ಕಿಪ್ಪಿಂಗ್ ಕಲಿಕೆ ಮತ್ತು ಪ್ರದರ್ಶನ, ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ, ಮಕ್ಕಳ ಸಂತೆ, ರಂಗ ತರಂಗ ತೇರು, ಅಗ್ನಿಶಾಮಕ ಪ್ರಾತ್ಯಕ್ಷಿಕೆ, ಹಳ್ಳಿ ಆಟಗಳು. ದಿನಾಂಕ 12/4/2022 26/4/2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಸಹಯೋಗ ವಿದ್ಯಾಜ್ಯೋತಿ ಎಜುಕೇಶನ್ ಡೆವಲಪ್ಮೆಂಟ್ ಟ್ರಸ್ಟ್ ಗಬ್ಬೂರು, ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಬಲ್ಲಟಗಿ, ಎಸ್ಯುಪಿಎಂ ಮಾಂಟೇಸರಿ ಸ್ಕೂಲ್ ಮಾನ್ವಿ. ನೋಂದಣಿಗಾಗಿ ಸಂಪರ್ಕಿಸಿ ಟಿ ಬಸವರಾಜ್ 9448190250. ಯುವರಾಜ್
8431076268. ಶಿಬಿರದ ನಿರ್ದೇಶಕರು ಶ್ರೀ ಹ್ಯಾಟಿ ರಮೇಶ್, ರಂಗ ನಿರ್ದೇಶಕರು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ಐರನ್ ಬಾಕ್ಸ್, ಕ್ರೋಕರಿ ಸೆಟ್ಸ್, ನಾನ್ಸ್ಟಿಕ್ ಕುಕ್ವೇರ್ ಐಟಮ್ಸ್, ಆಲ್ ಹೋಟೆಲ್ ಅಂಡ್ ಸಪ್ಲೈಸ್ ಐಟಮ್ಸ್ ಅವೈಲಬಲ್. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಮುನೀರ್ ಹೋಟೆಲ್ ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಮುನೀರ್ ಹೋಟೆಲ್ ಕಳೆದ 40 ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸಾವಿಸುತ್ತಾ ಬಂದಿದೆ. ಈಗ ರಂಜಾನ್ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಐಟಂಗಳಾದ ಅಲಿಮ್ ಎ ಖಾಸ್ ಮಟನ್ ಅಲಿಮ್, ಶೋರ್ಮಾ ಅಂಡ್ ಪಾಯಾ, M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. मिर्ची लगे तो पी लो ठंडा ठंडा पानी, खाओ बिरयानी खाकर जिसको झूमे अपना वो अंबानी, खाओ बिरयानी मिर्ची लगे तो पी लो ठंडा ठंडा पानी. वेजिटेबल खा ले या नॉन वेज खा ले, चढ़ जाएगा सीढ़ियों से 15-20 माले, हाफ प्लेट खाएगा तो दिल नहीं मानेगा, फुल प्लेट खाएगा तो अपुन को मानेगा, लखनऊ की खाएगा तो मून पे जाएगा, हैदराबाद की खाएगा हनीमून पे जाएगा, राजा की एक नहीं ढेर सारी रानी है, खानों की रानी बस एक बिरयानी है. खाओ बिरयानी खाकर जिसको झूमे अपना वो अंबानी, खाओ बिरयानी मिर्ची लगे तो पी लो ठंडा ठंडा पानी, खाओ बिरयानी खाकर जिसको झूमे अपना वो अंबानी, खाओ बिरयानी. एड्रेस मुनीर होटल, सात कचेरी रोड, रायचूर. मुनीर होटल, अरब मोहल्ला सर्कल, रायचूर. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದು ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ.
ಸ್ಥಳ ಶಿವಮಾ ಕಾಂಚಿ ಸಾರಿ ಸಂತೋಷಿ ರಾಯಚೂರು ಹಾಸ್ ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಎಸ್ಆರ್ ಗಾರ್ಮೆಂಟ್. SR Garments Classy Collections for Kids, Women and Men. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಚ್ಚ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚುಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, ಶರ್ಟ್ಸ್, ಪ್ಯಾಂಟ್, ಸೂಟ್ಸ್, ಜುಬ್ಬಾಸ್, ಬಾಬಾ ಸೂಟ್, ಮೋದಿ ಸೂಟ್ ಎಕ್ಸೆಟ್ರಾ. ಲೇಡೀಸ್ ವೇರ್ ಫಾರ್ ಚುಡಿದಾರ್, ಪಲಕ್ ಚುಡಿದಾರ್, ಕರಾಚಿ ಚುಡಿದಾರ್, ಪಟಿಯಾಲ, ಲೆಗ್ಗಿನ್ಸ್, ಟಾಪ್, ಜೀನ್ಸ್ ಟಾಪ್, ಕುರ್ತೀಸ್, ಘಾಗ್ರಾ, ಫ್ಯಾನ್ಸಿ ಘಾಗ್ರಾ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಅವೈಲಬಲ್. ಫಾರ್ ಮೆನ್ಸ್ ವೇರ್ ಶರ್ಟ್, ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಕಾಲರ್ ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್ಸ್, ಕಾಟನ್ ಜೀನ್ಸ್, ಜುಬ್ಬಾ ಪೈಜಾಮಾಸ್, ಸೂಟ್ಸ್, ಶೇರ್ವಾನಿ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಅವೈಲಬಲ್. ಫಾರ್ ಆಲ್ ಐಟಮ್ ಲಿಮಿಟೆಡ್ ಸ್ಟಾಕ್. ಭೇಟಿ ನೀಡಿ ಎಸ್ಆರ್ ಗಾರ್ಮೆಂಟ್ ಕ್ಲಾಸಿ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವಾವಧಿಯಲ್ಲಿ ಅನುಭವಿಸಿದ ಅಸಮಾನತೆ, ಅನ್ಯಾಯಗಳಿಗೆ ನಿವಾರಿಸಲು ದೇಶಕ್ಕೆ ಮಾದರಿಯ ಸಂವಿಧಾನ ನೀಡಿದ್ದಾರೆ ಎಂದು ರಾಯಚೂರು ವಿಶ್ವವಿದ್ಯಾಲಯದ ಕುಲಸಚಿವ ವಿಶ್ವನಾಥ್ ಅವರು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜೀವನಾವಧಿಯಲ್ಲಿ ಅನುಭವಿಸಿದ ಅಸಮಾನತೆ, ಅನ್ಯಾಯಗಳಿಗೆ ನಿವಾರಿಸಲು ದೇಶಕ್ಕೆ ಮಾದರಿಯ ಸಂವಿಧಾನ ನೀಡಿದ್ದಾರೆ ಎಂದು ರಾಯಚೂರು ವಿಶ್ವವಿದ್ಯಾಲಯ ಕುಲಸಚಿವ ವಿಶ್ವನಾಥ್ ಅವರು ಹೇಳಿದರು. ಅವರು ಇಂದು ನಗರದ ಪಂಡಿತ ಸಿದ್ದರಾಮ ಜನ್ಮದಿನ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಅಂಬೇಡ್ಕರ್ ಅವರ 131ನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಾಲ್ಯದಿಂದ ಹಿಡಿದು ಅವರು ಸಂವಿಧಾನ ರಚಿಸುವವರೆಗೆ ಅವರು ಅನುಭವಿಸಿದ ಎಲ್ಲಾ ಸಂವಿಧಾನದ ಪೀಠಿಕೆಯಲ್ಲಿವೆ. ದೇಶದ ಸಂವಿಧಾನ ರಚನೆ ಮಾಡಲು ಬೇರೆ ಬೇರೆ ವಿಶ್ವವಿದ್ಯಾಲಯ ಹಾಗೂ ಸಂಶೋಧನೆ ಹಾಗೂ ಬೇರೆ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ದಾರೆ. ದೇಶದ ಜನರಿಗೆ ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಅವರು ಎಲ್ಲರನ್ನು ಅರಿತುಕೊಂಡು ದೂರದೃಷ್ಟಿ ಯೋಜನೆ ಮೂಲಕವೇ ಸಂವಿಧಾನ ರಚಿಸಿದರು. ಜೀವನದಲ್ಲಿ ಅನುಭವಿಸಿದ ಕಹಿ ಘಟನೆಗಳು ಮತ್ತು ಬೇರೆ ದೇಶಗಳ ಸಂವಿಧಾನದಿಂದ ನಮ್ಮ ದೇಶದ ಜನರಿಗೆ ಅನುಕೂಲವಾಗುವಂತೆ ಸಂವಿಧಾನ ರಚನೆ ಮಾಡಿದ್ದಾರೆ ಎಂದು ತಿಳಿಸಿದರು. ದೇಶದ ಜನರಿಗೆ ಸಮಾನತೆ ಆರ್ಥಿಕ ಮತ್ತು ರಾಜಕೀಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ರಚನೆ ಮಾಡಿದ್ದಾರೆ. ಮೀಸಲಾತಿಗಾಗಿ ಪ್ರತಿ 10 ವರ್ಷಕ್ಕೆ ಮುಂದೂಡಲ್ಪಟ್ಟಿದೆ. ಅದು ರಾಜಕೀಯ ಮೀಸಲಾತಿಗಾಗಿ, ರಾಜಕೀಯದಲ್ಲಿ ಬೆಳೆಯಲು ಅವಕಾಶ ನೀಡುವ ಉದ್ದೇಶದಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಮೀಸಲಾತಿ ಮುಂದೂಡುತ್ತಿದ್ದಾರೆ ಎಂದರು. ಅನೇಕ ದೇಶಗಳ ಸಂವಿಧಾನದ ಅಧ್ಯಯನ ಮಾಡಿದಾಗ ಅಮೆರಿಕದ ಸಂವಿಧಾನವು ಹೆಚ್ಚಾಗಿ ಪರಿಣಾಮ ಬೀರಿತು. ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಸಿಗಬೇಕು. ಅವರ ದೂರದೃಷ್ಟಿಯಿಂದ ಸಂವಿಧಾನದಿಂದ ಎಲ್ಲರಿಗೂ ನ್ಯಾಯ ದೊರಕಬೇಕು ಎಂದು ನಿರ್ಧರಿಸಿಕೊಂಡಿದ್ದರು. ಇದರಿಂದ ಸಂವಿಧಾನವು ಬೇರೆ ದೇಶಗಳಿಗಿಂತ ನಮ್ಮ ಸಂವಿಧಾನ ದೊಡ್ಡ ಸಂವಿಧಾನವಾಗಿದೆ ಎಂದು ತಿಳಿಸಿದರು. ಯಾಕಪ್ಪ ಅಂದ್ರೆ ನಾವು
ಓಪನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು. ಸಂವಿಧಾನ ಓದಬೇಕು ಅಂತ ಪ್ರಿಯಾಂಬಲ್ ತಗೊಂಡ್ರೆ ಸಾಕು. ಬಟ್ ಅದು ಯಾಕೆ ಆಗಲ್ಲ? ವೈ ಇಟ್ ಇಸ್ ಅಡ್ಮಸ್ ದರ್ಗಂಜ ದಬ್ತವ ನಮ್ಮ ಬಾಬಾ ಸಾಹೇಬ್ ಅವರನ್ನು ನಾನಾಗಿ ನೋಡಿದ್ರು. ಒಂದು ಬಾಲಕಿಯು ಅವರು ಸಣ್ಣವರಿದ್ದಾಗ ಅವರಿಗೆ ಆದಂತ ಎಕ್ಸ್ಪೋಜರ್ ಎಕ್ಸ್ಪೋಜರ್ ಅಂದ್ರೆ ಬಹಳ ಅವಮಾನಗಳಿರೋದು ಅದರಿಂದ ಬಂದಂತ ಒಂದು ಪಾಠ. ಸೊ ನಾವೆಲ್ಲ ಟಿವಿ ನೋಡಿಗೆ ಬಂದು ಮಹಾನಾಯಕ ನಾವು ಸಿರಿಯಲ್ ನಮ್ಮ ಕಣ್ಣಿಗೆ ಕಟ್ಟಿಕೊಂಡಿದ್ದೆ ಅದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಅನುಭವಿಸ್ಲಿಕ್ಕೆ ನೋಡ್ಲಿಕ್ಕೆ. ಸೊ ಆ ಬಾಲಪೀಠದಲ್ಲಿ ಆದಂತ ಆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಅದರಿಂದ ಬಾಲಪೀಠದಿಂದ ಅಂಬೇಡ್ಕರ್ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ಗಿಂತ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ಗಿಂತ ಬೋಧಿಸತ್ವ ಅಂಬೇಡ್ಕರ್ ಈ ರೀತಿ ನಾವು ಅವ್ರನ್ನ ನೋಡಲೇಬೇಕು ಕಲ್ತ್ಕೊಳ್ಳೇಬೇಕು ತಿಳ್ಕೊಳ್ಬೇಕು. ಬಟ್ ಅನ್ಫಾರ್ಚುನೇಟ್ ಆಗಿ ನಾವು ಅವ್ರನ್ನ ನೋಡೋದಕ್ಕೆ ಬೇರೆ ಬೇರೆ ತಲೆ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈ ಎಲ್ಲ ಅನುಭವಗಳನ್ನು ಕೂಡಿಸಿಕೊಂಡು ಮಾಡಿದಂಥ ಪ್ರಿಯಾಂಬಲ್ ನಮ್ಮ ಮುಂದೆ ಈಗಿದೆ. ಅದು ಓದಿದ್ರೆ ಈ ಸಂವಿಧಾನ ನಮಗೆ ಏನಪ್ಪ ಕೊಡುತ್ತೆ ಅಂದರೆ ನಮಗೆ ನ್ಯಾಯ ಕೊಡುತ್ತೆ, ನಮಗೆ ಸಮಾನತೆ ಕೊಡುತ್ತೆ, ನಮಗೆ ಗೌರವ ಕೊಡುತ್ತೆ, ನಮಗೆ ನಮ್ಮದೇ ಆದಂಥ ಸ್ವಾತಂತ್ರ್ಯ ನೀಡುತ್ತೆ. ಇದೆಲ್ಲ ಬರಲಿಕ್ಕೆ ಅಷ್ಟು ಸುಲಭ ಇಲ್ಲ, ಇಟ್ಸ್ ವೇರಿ ಟಫ್, ಭಾಳ ಕಷ್ಟ ಇದೆ, ಕಠಿಣ ಇದೆ. ಅದಕ್ಕೋಸ್ಕರ ನಾವು ಅಂಬೇಡ್ಕರ್ ಅವರ ಎಕ್ಸ್ಪೀರಿಯನ್ಸ್ನ ಅವ್ರು ಯಾವ ರೀತಿ ಪ್ರಿಯಾಂಬಲ್ನಲ್ಲಿ ತಗೊಂಡು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದೇಶದ ಸಮಗ್ರ ಅಭಿವೃದ್ಧಿ ಮುನ್ನಡೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಅಪಾರವಾಗಿದೆ. ಜಗತ್ತಿನಲ್ಲಿಯೇ ಮಾದರಿಯ ಸಂವಿಧಾನವನ್ನು ನೀಡಿದ ಅವರು ಸಮಾಜದಲ್ಲಿ ಶಾಂತಿ, ಸಾಮರಸ್ಯ, ಆರ್ಥಿಕ, ರಾಜಕೀಯ ಬೆಳವಣಿಗೆಯ ಸಂವಿಧಾನವೇ ಅಡಿಪಾಯವಾಗಿದೆ. ಇಂದು ಜಗತ್ತಿನಲ್ಲಿಯೇ ದೇಶ ಪ್ರಬಲವಾಗಿ ನಿಲ್ಲಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣವಾಗಿದೆ. ಜಿಲ್ಲೆಯ ವಿದ್ಯಾರ್ಥಿಯೊಬ್ಬರು ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಎಲ್ಲ ವಿದ್ಯಾರ್ಥಿಗಳು ಸ್ಫೂರ್ತಿ ಪಡೆದು ಸಮಾಜಮುಖಿ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಬೇಕು. ಶಿಕ್ಷಣ ಪಡೆದು ಸಮಾಜದ ಋಣ ತೀರಿಸುವ ಕೆಲಸ ಮಾಡಬೇಕೆಂದರು. ಸೀಮಿತವಾದಂತಹ ಜಯಂತಿ ಅಲ್ಲ, ಸಮಸ್ತ ಭಾರತ ದೇಶದ ಎಲ್ಲಾ ಸಮಾಜಗಳಿಗೆ ಇವರೊಬ್ಬರು ಮಾರ್ಗದರ್ಶಕರಾಗಿದ್ದಾರೆ. ಬಹುಶಃ ಇವತ್ತು ಎಲ್ಲಾ ದೇಶಗಳಿಗೆ, ನಾವು ಅಕ್ಕಪಕ್ಕದ ದೇಶಗಳಿಗೆ ನಾವು ಹೋಲಿಸಿಕೊಂಡಾಗ ನಮ್ಮ ಭಾರತ ದೇಶ ಬಹಳ ಶಾಂತಿಯುತವಾಗಿ ಆರ್ಥಿಕವಾಗಿಯೂ ಮತ್ತು ಸಾಮಾಜಿಕವಾಗಿಯೂ ಎಲ್ಲ ಸಮಾಜಗಳ ಬಗ್ಗೆ ಸಾಮರಸ್ಯದಿಂದ ಹೇಳಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಏಕೈಕ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವರೇನೋ ಸಂವಿಧಾನ ಬರೆದಿದ್ದಾರೆ, ಬಹುಶಃ ಈ ಜಗತ್ತಿನಲ್ಲಿ ಅಂತ ಸಂವಿಧಾನ ಯಾರು ಬರೆದಿರಲಿಲ್ಲ. ಅವ್ರು ಬಂದಂತ ಸಂವಿಧಾನದಡಿಯಲ್ಲಿ ಇವತ್ತು ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗಗಳು ನಡೀತಾ ಇದ್ದಾವೆ. ಅವೆಲ್ಲವುಗಳಿಂದಲೇ ಇವತ್ತು ನಾವು ನೀವೆಲ್ಲರೂ ಒಂದೇ ವೇದಿಕೆ ಅಕ್ಕಪಕ್ಕದ ಕುರ್ಚಿಗಳಲ್ಲಿ ಕೂತು ಎಲ್ಲರೂ ಸಾಮರಸ್ಯದಿಂದ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ ಅಂದ್ರೆ ತಪ್ಪಾಗಿದೆ. ಬಹುಶಃ ಇವತ್ತು ಜಗತ್ತಿನಲ್ಲಿ ಇನ್ನೊಂದು ಕೆಲವೇ ವರ್ಷದಲ್ಲಿ ಪ್ರಬಲ ರಾಷ್ಟ್ರ ಯಾವುದಾದ್ರೂ ಆದ್ರೆ ಅದು ಭಾರತಕ್ಕೆ ಮಾತ್ರ ಸಾಧ್ಯ ಅಂತ ಈಗಾಗಲೇ ಆರ್ಥಿಕವಾಗಿ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ಬಹುಶಃ ಮುಂದಿನಿಂದಲೇ ಇದಕ್ಕೆಲ್ಲ ಮುಖ್ಯ ಕಾರ್ಯಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ತಾರೆ ಅಂದ್ರೆ ತಪ್ಪಾಗಿದೆ. ಇವತ್ತು ಬಹಳ ಸಂತೋಷ ಆಗ್ತದೆ. ನಮ್ಮ ಜಡ್ಜ್ ಸಾಹೇಬ್ ನೋಡಿ ನಮ್ಮ ಜಿಲ್ಲೆಯ ಮೊರಾರ್ಜಿ ಶಾಲೆಯಲ್ಲಿ ಓದಿ ಇವತ್ತು ಜಡ್ಜ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಇಂಥ ವಿದ್ಯಾರ್ಥಿ, ಇಂಥ ವಿದ್ಯಾರ್ಥಿಗಳು ಇದ್ದಾಗ ಮಾತ್ರ ಸರ್ಕಾರಕ್ಕೆ ಒಂದು ಪ್ರೋತ್ಸಾಹ ಪ್ರೇರಣೆ ಸಿಗ್ತದೆ. ಇಂಥ ಅನೇಕ ಯೋಜನೆಗಳು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲರೂ ನಮ್ಮ ರಾಯಚೂರು ಜಿಲ್ಲೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಇವರಿಂದ ಪ್ರೋತ್ಸಾಹ ಮಾಡಬೇಕು. ಇವರು ಯಾವ ರೀತಿ ಮೊರಾರ್ಜಿ ಶಾಲೆಯಲ್ಲಿ ಓದಿ ಇವತ್ತು ಜಡ್ಜ್ ಆಗಿ ಆಯ್ಕೆ ಆಗಿದ್ದಾರೆ ಅವರಂತೆ ನಾವು ಆಗ್ಬೇಕು. ನಾವು ಸಮಾಜಮುಖಿ ಕೆಲಸದಲ್ಲಿ, ಸಮಾಜಮುಖಿಯಾದಂತಹ ಹುದ್ದೆಗಳಲ್ಲಿ ನಿಮಗೆ ದೊರಕಿದಾಗ ಸಮಾಜನೂ ಉದ್ದಾರ ಆಗ್ತದೆ, ರಾಯಚೂರು ಜಿಲ್ಲೆ ಉದ್ದಾರ ಆಗ್ತದೆ ಅಂತ ಹೇಳಿ ಈಗಾಗಲೇ ಸಮಯ ಬಹಳಷ್ಟು ಆಗಿದೆ. ತಾವೆಲ್ಲರೂ ಹಸುವಿನಿಂದ ಬಿಸಿಲಲ್ಲಿ ಬಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಮೇಲಿಂದ ನೋಡ್ತಿರ್ಬೇಕು. ಇವತ್ತು ರಾಯಚೂರಿನಲ್ಲಿ ಇಷ್ಟೊಂದು ಅದ್ದೂರಿಯಾಗಿ ಆಚರಣೆ ಮಾಡಿದರೆ ನಮ್ಮ ಯುವಕರ ಶ್ರೇಯಸ್ಸು, ಯುವಕರ ಶ್ರಮ ಬಹಳ ಇದೆ. ಮುಂದಿನ ದಿನ ಅವರೆಲ್ಲ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನೀವು ನಡೆದಾಗ ಬಹುಶಃ ಅವರೇ ಕನಸುಗಳಿದ್ರು ಆ ಕನಸಿನಂತೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್, ಜಿಲ್ಲಾ ಪಂಚಾಯತ್ ಸಿಇಒ ನೂರ್ಜಾ ಖಾನಂ, ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಆರ್ ದುರ್ಗೇಶ್, ಪೌರಾಯುಕ್ತ ಮುನಿಸ್ವಾಮಿ, ಉಪನ್ಯಾಸಕ ವಿಶ್ವನಾಥ್ ಎಂ ಸೇರಿದಂತೆ ಅನೇಕರು ಇದ್ದರು.
ಕೆಜಿಎಫ್ ಟು ಚಲನಚಿತ್ರ ಮೂರು ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಚಿತ್ರ ವೀಕ್ಷಿಸಲು ನೂಕುನುಗ್ಗಲು ಏರ್ಪಟ್ಟಿದೆ. ನಗರದಲ್ಲಿ ಇಂದು ಕೆಜಿಎಫ್ ಟು ಚಲನಚಿತ್ರ ಮೂರು ಚಲನಚಿತ್ರ ಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಚಿತ್ರ ವೀಕ್ಷಿಸಲು ನೂಕುನುಗ್ಗಲು ಏರ್ಪಟ್ಟಿದೆ. ನಗರದ ಪೂರ್ಣಿಮಾ ಚಿತ್ರಮಂದಿರ, ಎಸ್ಎನ್ಟಿ ಹಾಗೂ ಮೀರಜ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿದ್ದು ಬೆಳಗಿನ ಜಾವದಿಂದಲೂ ಅಭಿಮಾನಿಗಳು ನೂರಾರು ಸಂಖ್ಯೆಯ ಅಭಿಮಾನಿಗಳು ನೆರೆದಿದ್ದರು. ಚಿತ್ರಮಂದಿರಗಳ ಮುಂದೆ ಟಿಕೆಟ್ ಪಡೆಯಲು ನೂಕುನುಗ್ಗಲು ಏರ್ಪಟ್ಟಿತು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಟು ಬಹು ನಿರೀಕ್ಷೆಯ ಹುಟ್ಟು ಹಾಕಿದ್ದು ರಾಜ್ಯದಾದ್ಯಂತ ಪ್ರದರ್ಶನ ಪ್ರಾರಂಭವಾಗಿದ್ದು ನಗರದಲ್ಲಿಯೂ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಜಯಘೋಷಗಳೊಂದಿಗೆ ಅಭಿಮಾನಿಗಳು ಚಿತ್ರ ವೀಕ್ಷಿಸಿದರು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು.
ತುಂಬಾ ಮೇಲೆ ತಗೊಂಡು ಹೋಗ್ತೀನಿ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ಮೂರು ಸಾಕು. ಒಬ್ಬ ಹೋದ್ರೆ ಇನ್ನೊಬ್ಬ ಬಂದು ತೊಳಗಿದೆ ಅನ್ಕೋ ಅನ್ಕೊಂಡ್ಯಾನ? ನಮ್ಮ ಅಪ್ಪ ಅಂದ್ರೆ ತಲೆ ತಲೆಬಾರಿಂದ ಕಟ್ಕೊಂಡ್ಬಂದ್ರೆ ಕಾಪಾಡ್ಕೊಂಡು ಹೋಗ್ಲಿ ಅಂತಾನೆ ನಮ್ಮನ್ನೆಲ್ಲ ಹುಡ್ಸಿರೋದು. ಯಾವನೋ ಎಲ್ಲಿಂದ ಬಂದು ಕೂತ್ಕೊಂಡ್ರೆ ನೋಡ್ಕೊಂಡು ಗೆಣಸ್ ಕೇಳಿ ಅಂತಲ್ಲ. ನೆಪೋಟಿಸಂ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳ ವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ಎಲ್ಲಾ ವಾರ್ಡ್ಗಳಲ್ಲಿ ರಸ್ತೆ ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರು ಇಂದು ವಾರ್ಡ್ ನಂಬರ್ 26ರಲ್ಲಿ ಜೈನ್ ಕಾಲೋನಿಯಲ್ಲಿ 15ನೇ ಹಣಕಾಸು ಯೋಜನೆಯಡಿ 3920 ಲಕ್ಷ ರೂಪಾಯಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯದೆ ಸಕಾಲಕ್ಕೆ ತೆರಿಗೆ ಕಟ್ಟುವ ಬಡಾವಣೆ ಜನರಿಗೆ ಸೌಕರ್ಯ ಒದಗಿಸುವುದು ಜವಾಬ್ದಾರಿಯಾಗಿದೆ. ಉದ್ಯಾನವನ ಚರಂಡಿ ಕಾಮಗಾರಿ ಚಾಲನೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ನಗರದ ಎಲ್ಲಾ ವಾರ್ಡುಗಳಲ್ಲಿಯೂ ರಸ್ತೆ ಚರಂಡಿ ನಿರ್ಮಾಣ, ಉದ್ಯಾನವನಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತದೆ ಎಂದರು. ಅನೇಕ ಬಡಾವಣೆಗಳಲ್ಲಿ ಈಗಾಗಲೇ ವಿವಿಧ ಯೋಜನೆಗಳ ಅಡಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಚರಂಡಿ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಲಲಿತಾ ಕಡಗೋಳು, ಶ್ರೀನಿವಾಸ್ ಪತಂಗಿ, ಕಡಗೋಳು ಆಂಜನೇಯ, ಯು ನರಸರೆಡ್ಡಿ, ಎಲ್ಬಿ ಶಿವಕುಮಾರ್ ಸೇರಿದಂತೆ ಬಡಾವಣೆಯ ಹಿರಿಯರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ಭಾರತದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯೋತ್ಸವವನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ವತಿಯಿಂದ ನಗರದ ಕನ್ನಡ ಭವನದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮಂತಪ್ಪ ಗವಾಯಿ ಮಾತನಾಡಿ, ಮಾನವತಾವಾದಿ ಅಂಬೇಡ್ಕರ್ ಅವರ ಜಯಂತಿ ಅರ್ಥಪೂರ್ಣವಾಗಿ ನಡೆಯಬೇಕಾದರೆ ಅವರ ಸಮಾನತೆಯ ತತ್ವ ಆದರ್ಶಗಳು ಪ್ರತಿಯೊಬ್ಬರ ಜೀವನದಲ್ಲಿ ಪಾಲಿಸಬೇಕು ಎಂದು ಹೇಳಿದರು. ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಪರಿಸ್ಥಿತಿ ತುಂಬಾ ಹದಗೆಡುತ್ತಿದೆ, ಸಾಮರಸ್ಯ ಹಾಳಾಗುತ್ತಿದೆ, ಜಾತೀಯತೆ ಹೆಚ್ಚಾಗುತ್ತಿದೆ, ಸಮಾಜದಲ್ಲಿ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗುತ್ತಿದೆ ಎಂದು ಹೇಳುತ್ತಾ, ಸಮಾಜದಲ್ಲಿ ಸಮಾನತೆಯ ಭಾವ ಮೂಡಬೇಕಾದರೆ ಅಂಬೇಡ್ಕರ್ ಅವರ ಚಿಂತನೆಗಳು ಸಮಾಜಕ್ಕೆ ಬೇಕಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶ್ರೀ ವೆಂಕಟೇಶ್ ಬೇವಿನಬೆಂಚಿ ಮಾತನಾಡಿ, ದೇಶಕ್ಕೆ ಸಂವಿಧಾನದ ಮೂಲಕ ಹೊಸ ಭವಿಷ್ಯವನ್ನು ಬರೆದವರು ಅಂಬೇಡ್ಕರ್ ಅವರು. ಅವರ ಚಿಂತನೆಗಳನ್ನು ಪ್ರತಿಯೊಬ್ಬರು ಪಾಲಿಸಬೇಕೆಂದು ಹೇಳಿದರು. ಜಯಂತಿಯ ಶುಭ ಕಾಮನೆಗಳನ್ನು ಸರ್ವರಿಗೂ ಸಲ್ಲಿಸುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಅಭಿಮತ ಅಭಿನಂದನೆಯಾಗಿ, ಒಬ್ಬ ತತ್ವಜ್ಞಾನಿ ಆಗಲಿ, ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸಬಾರದು. ನಾವೆಲ್ಲರೂ ಆ ವ್ಯಕ್ತಿಗಳ ಆದರ್ಶವನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕ ಅವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡುವುದರ ಜೊತೆಗೆ ಅವರ ಒಳ್ಳೆಯ ತತ್ವಗಳನ್ನು ಅಳವಡಿಸಿಕೊಂಡು ಬಹುಶಃ ನಮ್ಮ ಜೀವನವನ್ನು ಆಕರ್ಷವಾಗುತ್ತೆ. ಅಂತವರ ಸಾಲಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೇರುತ್ತಾರೆ. ಭವ್ಯ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಆ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಅರ್ಥಪೂರ್ಣವಾದ ಒಂದು ಸಂವಿಧಾನ ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಫಸ್ಟಿಗೆ ನೆನಪು ಬಂದವರು ಯಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಕಾರಣ, ಅವರು ತಂದೆ ತಾಯಿಗೆ 14ನೇ ಮಗ. ಅವರು 14 ದೇಶಗಳನ್ನು ಸುತ್ತಿದ್ರು. ಅವರು 14 ಪದವಿಗಳನ್ನು ಪಡೆದಿದ್ದರು. 14 ಪದವಿಗಳನ್ನು ಪಡೆದಿದ್ದರು ಸಹ ಅತ್ಯಂತ ಶಾಂತಿ ಮುಖ್ಯ ಯಾರು ಆಗಿದ್ದರು ಅಂದರೆ ಅದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ತಪ್ಪಾಗಲಿಲ್ಲ. ಅದು ಹೇಳ್ತಾರೆ, ತುಂಬಿದ ಪಡ ತೋರಿಲ್ಲ. ಪ್ರಾರಂಭದ ಜೀವನದಲ್ಲಿ ಅವರು ಅಧ್ಯಯನ ಮಾಡಿದಾಗ ಎಷ್ಟೇ ಕಷ್ಟಗಳನ್ನು ಅನುಭವಿಸಿದ್ರು, ವಿದ್ಯಾರ್ಥಿ ಜೀವನದ ಎಷ್ಟೇ ಸಮಸ್ಯೆಗಳು ಎದುರಿಸಿದ್ರು, ಆ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿ ಇವತ್ತ ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠವಾದ ಲಿಖಿತ ಸಂವಿಧಾನ ಯಾವುದಂದ್ರೆ ಅದು ಭಾರತ. ಆ ಭಾರತ ದೇಶದ ಸಂವಿಧಾನಕ್ಕೆ ಕಾರಣೀಕರ್ತರು ಯಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಮಹಾಪುರುಷರ ವಿಶೇಷವಾಗಿ ಹೇಳಿದ್ರು. ಶಿಕ್ಷಣ, ಸಂಘಟನೆ, ಹೋರಾಟ, ಈ ಮೂರುಗಳನ್ನ ಪ್ರತಿಯೊಬ್ಬರು ರೂಢಿಸಿಕೊಳ್ಳಬೇಕು.
ಅವರು ಇಡೀ ಭಾರತ ಸಂವಿಧಾನದ ವ್ಯಕ್ತಿ. ಯಾವುದೇ ಒಂದು ವ್ಯಕ್ತಿಯನ್ನು ನಾವು ವ್ಯಕ್ತಿತ್ವ ನೋಡಿ ಗೌರವ ಕೊಡಬೇಕು, ಅವರ ಜ್ಞಾನವನ್ನು ನೋಡಿ ಗೌರವ ಕೊಡಬೇಕು, ಅವರ ಮೇಧಾವಿಯನ್ನು ನೋಡಿ ಗೌರವ ಕೊಡಬೇಕು. ಹೊರತು ಇನ್ನೊಂದು ರೂಪದಲ್ಲಿ ಅವರನ್ನ ನಾವು ಗೌರವ ಕೊಡಬಾರದು. ಅವರು ಆ ಮೇಧಾವಿಗಳು ತತ್ವಜ್ಞಾನಿಗಳು ಜ್ಞಾನಿಗಳು ಆ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಬರೆಯಲು ಪ್ರಮುಖವಾದ ಪಾತ್ರ ವಹಿಸಿದರು. ಇವತ್ತು ಇಡೀ ಗೌರವ ಭಾರತ ಅವರಿಗೆ ಸಂವಿಧಾನ ಶಿಲ್ಪಿ ಭಾರತ ರತ್ನವನ್ನ ಮತ್ತು ಭಾರತ ರತ್ನ ಪ್ರಶಸ್ತಿಗೆ ಬೇಕಾದ ಸ್ಥಳ ಅಲ್ಲ, ಭಾರತ ರತ್ನ ಪ್ರಶಸ್ತಿ ಸಿಗಲು ಅವರು ಮಾಡಿದಂತ ಸೇವೆ, ಸಂವಿಧಾನ ರಚನೆ ಮಾಡುವಲ್ಲಿ ಬರೆಯುವಲ್ಲಿ ಅವರ ಮಾಡಿದಂತಹ ಪ್ರಮುಖ ಪಾತ್ರದ ಹಿನ್ನೆಲೆಯಲ್ಲಿ ಸರ್ಕಾರ ಬಗ್ಗೆ ಭಾರತ ರತ್ನ ಪ್ರಶಸ್ತಿ ನಿಮ್ಮ ಸರ್ ಹೇಳಿದ ಗವಾಯಿಸ ಹೇಳಿದಾಗೆ ಸರ್ವ ಜನಾಂಗವನ್ನು ಪ್ರೀತಿ ಮಾಡುವಂತ ಸರ್ವ ಶೋಷಿತರ ಧ್ವನಿಯಾಗಿ ಬೆಳೆದಿರುವಂತ ಶೋಷಿತರ ಧ್ವನಿಯಾಗಿ ಬೆಳೆದಿರುವಂತಹ ಮಹಾನ್ ವ್ಯಕ್ತಿಯಾದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತವರ ಜೀವನ ಚರಿತ್ರೆಯನ್ನ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತ ರಾಯಚೂರಿನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಕಲ ಪದಾಧಿಕಾರಿಗಳು ಹಿರಿಯರು ಆತ್ಮೀಯವಾದ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮಾಡ್ತೀನಿ. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಶ್ರೀ ವೀರ ಹನುಮಾನ್, ಡಯಟ್ನ ಹಿರಿಯ ಉಪನ್ಯಾಸಕ ಶ್ರೀ ಚಂದ್ರಶೇಖರ್ ಭಂಡಾರಿ, ಶ್ರೀ ರಾವುತ್ರಾವ್ ಬರೂರು ಗೌರವ ಕಾರ್ಯದರ್ಶಿಗಳು, ಶ್ರೀ ರುದ್ರಯ್ಯ ಗುಣಾರಿ ಕೋಶಾಧ್ಯಕ್ಷರು, ಶ್ರೀ ನಾಗಪ್ಪ ಹೊರಪ್ಯಾಟಿ, ಶ್ರೀ ವಸಂತ್, ರಾಮಣ್ಣ ಬೋಯರ್, ದಂಡಪ್ಪ ಬಿರಾದರ್, ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ಹನುಮಂತಪ್ಪ ಸೇರಿದಂತೆ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀ ದೇವೇಂದ್ರ ಕಟ್ಟಿಮನಿ ಎಲ್ಲರನ್ನು ವಂದಿಸಿದರು. ಇಂದು ರಾಯಚೂರಿನ ಜಲಾಲ್ ನಗರದಲ್ಲಿ ಆಕಸ್ಮಿಕವಾಗಿ ಗುಡಿಸಲಿಗೆ ಬೆಂಕಿ ಬಿದ್ದ ಪರಿಣಾಮ ಸಂಪೂರ್ಣ ಮನೆ ಭಸ್ಮವಾಗಿದ್ದು ಮನೆಯಲ್ಲಿದ್ದವರು ಎಲ್ಲವನ್ನೂ ಕಳೆದುಕೊಂಡ ಪರಿಣಾಮ ತುರ್ತಾಗಿ ರೆಡ್ ಕ್ರಾಸ್ ವತಿಯಿಂದ ದಿನನಿತ್ಯ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಆದ ವಿಜಯಕುಮಾರ್ ಪಾಟೀಲ್ ಶಾವಂತಗೇರ, ಜಿಲ್ಲಾ ಕಾರ್ಯದರ್ಶಿ ಅತವುಲ್ಲಾ ವಕೀಲರು, ಜಿಎಸ್ ಹಿರೇಮಠ್ ವೆಂಕಟೇಶ್ ಮಡಿವಾಳ, ವಿದ್ಯಾಸಾಗರ್ ಚಿನ್ನಂಗೇರಿ ಉಪಸ್ಥಿತರಿದ್ದರು. ಮರಳು ಸಾಗಾಣಿಕೆ ಟಿಪ್ಪರ್ ಹರಿದು ಯುವಕ ಸಾವನ್ನಪ್ಪಿರುವ ಘಟನೆ ದೇವದುರ್ಗ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಮರಳು ಸಾಗಾಣಿಕೆ ಟಿಪ್ಪರ್ ಹರಿದು ಯುವಕ ಸಾವನ್ನಪ್ಪಿರುವ ಘಟನೆ ದೇವದುರ್ಗ ತಾಲೂಕಿನ ಲಿಂಗದಳ್ಳಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಮಾರುತಿ 19 ವರ್ಷ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಮರಳು ತುಂಬಿದ ಟಿಪ್ಪರ್ ರಿವರ್ಸ್ ತೆಗೆದುಕೊಳ್ಳುತ್ತಿದ್ದಾಗ ಮನೆ ಮುಂದೆ ಮಲಗಿದ್ದ ಯುವಕನ ಮೇಲೆ ಹರಿದು ಸಾವಿಗೀಡಾಗಿದ್ದಾನೆ. ಲಿಂಗದಹಳ್ಳಿ ಬಳಿಯ ಕೃಷ್ಣಾ ನದಿಯಿಂದ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದು ಲಾರಿ ಚಾಲಕನ ನಿರ್ಲಕ್ಷ್ಯತನದಿಂದ ಈ ಘಟನೆ ಸಂಭವಿಸಿದೆ. ಮೃತ ಯುವಕ ಮೂಲತಃ ಕುಷ್ಟಗಿ ತಾಲೂಕಿನವರಾಗಿದ್ದಾನೆ. ಮೃತ ಯುವಕನ ಕುಟುಂಬವು ಲಿಂಗದಹಳ್ಳಿಯಲ್ಲಿ 10 ಎಕರೆ ಜಮೀನು ಲೀಸ್ ಪಡೆದು ಕೃಷಿ ಮಾಡುತ್ತಿದ್ದ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಕುರಿತು ಮೃತ ಯುವಕನ ತಂದೆ ಕನಕಪ್ಪ ನೀಡಿದ ದೂರಿನ ಮೇರೆಗೆ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಗವಾನ್ ಮಹಾವೀರ ಜಯಂತಿ ಅದ್ದೂರಿಯಾಗಿ ಜರುಗಿದ ಭಾವಚಿತ್ರದ ಮೆರವಣಿಗೆ. ಭಗವಾನ್ ಮಹಾವೀರ ಸಂದೇಶಗಳು ಜೀವನಕ್ಕೆ ಮಾರ್ಗದರ್ಶನ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ, ಅದ್ದೂರಿ ಭಾವಚಿತ್ರದ ಮೆರವಣಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಭವಿಸಿದ ಕಹಿಯನ್ನು ನಿವಾರಿಸಲು ಸಂವಿಧಾನ ಆಶಯಗಳು ಜಾರಿಗೊಳ್ಳಬೇಕು, ವಿಶ್ವನಾಥ್. ಕೆಜಿಎಫ್ 2 ಚಿತ್ರ ಬಿಡುಗಡೆ, ವೀಕ್ಷಣೆಗೆ ಅಭಿಮಾನಿಗಳಿಂದ ನೂಕುನುಗ್ಗಲು. ವಾರ್ಡ್ ನಂಬರ್ 26 ಉದ್ಯಾನವನ ಚರಂಡಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಎಲ್ಲ ವಾರ್ಡುಗಳ ಅಭಿವೃದ್ಧಿಗೆ ಒತ್ತು ನೀಡುವ ಭರವಸೆ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಅಂಬೇಡ್ಕರ್ ಜಯಂತಿ ಆಚರಣೆ. ಮತ್ತು ಮರಳು ಟಿಪ್ಪರ್ ಡಿಕ್ಕಿ, ಲಿಂಗದಹಳ್ಳಿಯಲ್ಲಿ ಯುವಕರ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131 ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು.
ಶುಭ ಕೋರುತ್ತಿರುವವರು ರಾಮಕೃಷ್ಣ ರಾಮು, ಜೆಡಿಎಸ್ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟೌವ್ಸ್ 15 February 31 March 2022. ಇಂದೆ ಭೇಟಿ ನೀಡಿ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸುವಾರ್ ಪೇಟ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mantap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ರೆಸ್ಟೋರೆಂಟ್ ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು, ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಜಿಬಿ ಕಿಡ್ಸ್ ವೇರ್ ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. GP Kids Wear, near Uma Hotel, Station Road, Raichur. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರ್ವಾರ ಆಯೋಜಿಸುವ ರಂಗ ತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರ್ವಾರ. ಮೊಹಮ್ಮದ್ ಯಾಸಿನ್, ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರ್. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಮುನೀರ್ ಹೋಟೆಲ್. M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. ಮುನೀರ್ ಹೋಟೆಲ್, ಸಾತ್ ಕಚೇರಿ ರೋಡ್, ರಾಯಚೂರ್. ಶೋಭಾ ಕಾಂಚಿ ಸಾರೀಸ್. ಸ್ಥಳ ಶೋಭಾ ಕಾಂಚಿ ಸಾರೀಸ್, ಸಂತೋಷಿ ರಾಯಚೂರ್ ಹಾಸ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. SR ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್.